ನಮಸ್ಕಾರ ವೀಕ್ಷಕರೇ, ಯೋಗ ಮಂತ್ರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಆಶಾಗೌಡ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಾನು ಕೆಲವೊಂದು ಫಾರ್ವರ್ಡ್ ಬೆಂಡಿಂಗ್ ಆಸನ ಹಾಗೂ ಒಂದು ಬ್ಯಾಲೆನ್ಸಿಂಗ್ ಆಸನವನ್ನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೇನೆ. ಮೊದಲನೇದಾಗಿ ಅರ್ಧಬದ್ಧ ಪದ್ಮೋತ್ತಾನಾಸನ. ಈ ಆಸನ ಮಾಡೋದು ಹೇಗೆ ಹಾಗೂ ಇದರ ಬೆನಿಫಿಟ್ಸ್ಗಳೆಲ್ಲ ಏನು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ತಾಡಾಸನದಿಂದ ಸ್ಥಿತಿ. ತಾಡಾಸನ ಒಂದು ದೀರ್ಘವಾದ ಉಸಿರಾಟ. ನಿಮ್ಮ ಬಲಗಾಲನ್ನ ಫೋಲ್ಡ್ ಮಾಡಿ ಎಡಗಾಲಿನ ಮುಂದೆ ಪ್ಲೇಸ್ ಮಾಡಬೇಕು. ನಂತರ ನಿಮ್ಮ ಬಲಗೈಯನ್ನು ಉಸಿರು ತಗೊಳ್ತಾ ನಿಧಾನವಾಗಿ ಸ್ಟ್ರೆಚ್ ಮಾಡಿ ಉಸಿರು ಬಿಡುತ್ತಾ ಬಗ್ಗಬೇಕು. ಇಲ್ಲಿ 5-10 ಬಾರಿ ದೀರ್ಘ ಉಸಿರಾಟ. ಉಸಿರು ತಗೊಳ್ತಾ ನಿಧಾನವಾಗಿ ನಿಮ್ಮ ಬಲಗೈಯನ್ನು ಸ್ಟ್ರೆಚ್ ಮಾಡಿ ಉಸಿರು ಬಿಡುತ್ತಾ ನಿಮ್ಮ ಬಲಗೈಯನ್ನು ರಿಲೀಸ್ ಮಾಡಿ ಬಲಗಾಲನ್ನು ಡ್ರಾಪ್ ಮಾಡಿ ತಾಡಾಸನದಲ್ಲಿ ರಿಲ್ಯಾಕ್ಸ್ ಮಾಡಿ. ಈಗ ಮತ್ತೆ ಸ್ಥಿತಿ ತಾಡಾಸನಕ್ಕೆ ಬಂದು ಸೇಮ್ ಥಿಂಗ್ ಎಡಭಾಗದಲ್ಲಿ ರಿಪೀಟ್ ಮಾಡಬೇಕು. ನಿಮ್ಮ ಎಡಗಾಲನ್ನು ಫೋಲ್ಡ್ ಮಾಡಿ ನಿಮ್ಮ ಬಲಗಾಲಿನ ಮುಂದೆ ಪ್ಲೇಸ್ ಮಾಡಬೇಕು. ನಿಮ್ಮ ಬಲಗೈಯಿನ ಸಹಾಯದಿಂದ ನಿಮ್ಮ ಎಡಪಾದವನ್ನು ಹೋಲ್ಡ್ ಮಾಡಿ ಉಸಿರು ತಗೊಳ್ತಾ ನಿಧಾನವಾಗಿ ನಿಮ್ಮ ಎಡಗೈಯನ್ನು ಮೇಲಕ್ಕೆ ಸ್ಟ್ರೆಚ್ ಮಾಡಿ ಉಸಿರು ಬಿಡುತ್ತಾ ಇಲ್ಲಿ ಮತ್ತೆ 5-10 ಬಾರಿ ದೀರ್ಘ ಉಸಿರಾಟ. ಉಸಿರು ತಗೊಳ್ತಾ ನಿಧಾನವಾಗಿ ನಿಮ್ಮ ಎಡಗೈಯನ್ನು ಸ್ಟ್ರೆಚ್ ಮಾಡಿ ಉಸಿರು ಬಿಡುತ್ತಾ ನಿಮ್ಮ ಕೈಯನ್ನು ರಿಲೀಸ್ ಮಾಡಿ ಕಾಲುಗಳನ್ನು ರಿಲೀಸ್ ಮಾಡಿ ರಿಲ್ಯಾಕ್ಸ್. ಈಗ ವೇರಿಯೇಷನ್ 2, ಸ್ಥಿತಿ ತಾಡಾಸನಕ್ಕೆ ಬರಬೇಕು. ಉಸಿರು ತಗೊಳ್ತಾ ನಿಮ್ಮ ಬಲಗಾಲನ್ನು ಎಡಗಾಲಿನ ಮುಂದೆ ಪ್ಲೇಸ್ ಮಾಡಿ ನಿಮ್ಮ ಎರಡೂ ಕೈಗಳನ್ನು ಮೇಲೆ ಸ್ಟ್ರೆಚ್ ಮಾಡಿ ಉಸಿರು ಬಿಡುತ್ತಾ ಮುಂದೆ ಬೆಂಡಾಗಿ ಎರಡೂ ಕೈಗಳನ್ನು ನೆಲದ ಮೇಲೆ ಊರಿ ಬ್ಯಾಲೆನ್ಸ್ ಸಿಕ್ಕ ನಂತರ ನಿಮ್ಮ ಎರಡೂ ಕೈಗಳಿಂದ ನಿಮ್ಮ ಆ್ಯಂಕಲನ್ನು ಹೋಲ್ಡ್ ಮಾಡಿ 5-10 ಬಾರಿ ದೀರ್ಘ ಉಸಿರಾಟ. ಈಗ ಉಸಿರು ತಗೊಳ್ತಾ ನಿಧಾನವಾಗಿ ಎರಡು ಕೈಗಳನ್ನು ಸ್ಟ್ರೆಚ್ ಮಾಡಿ ರಿಲೀಸ್ ಮಾಡಿ ರಿಲ್ಯಾಕ್ಸ್. ಪುನಃ ಸ್ಥಿತಿ ತಾಡಾಸನ. ನಿಮ್ಮ ಎಡಗಾಲನ್ನು ಫೋಲ್ಡ್ ಮಾಡಿ ಎಡಪಾದವನ್ನು ಬಲಗಾಲಿನ ಮುಂದೆ ಪ್ಲೇಸ್ ಮಾಡಬೇಕು. ಉಸಿರು ತಗೊಳ್ತಾ ಎರಡೂ ಕೈಗಳನ್ನು ಸ್ಟ್ರೆಚ್ ಮಾಡಿ ಉಸಿರು ಬಿಡುತ್ತಾ ಎರಡೂ ಕೈಗಳನ್ನು ಕೆಳಗೆ ಬೆಂಡ್ ಮಾಡಿ ಹೋಲ್ಡ್ ಮಾಡಿ
ನಿಮಗೆ ಬ್ಯಾಲೆನ್ಸ್ ಸಿಕ್ಕ ನಂತರ ಎರಡೂ ಕೈಗಳನ್ನು ಆ್ಯಂಕಲಿನ ಹೋಲ್ಡ್ ಮಾಡಬೇಕು. ಉಸಿರು ತಗೊಳ್ತಾ ನಿಧಾನವಾಗಿ ಎರಡೂ ಕೈಗಳನ್ನು ಸ್ಟ್ರೆಚ್ ಮಾಡಿ ರಿಲೀಸ್ ರಿಲ್ಯಾಕ್ಸ್. ಸೊ ವೀಕ್ಷಕರೇ, ನೋಡಿದ್ರಲ್ಲ ಅರ್ಧಬದ್ಧ ಪದ್ಮೋತ್ತನಾಸನ ವೇರಿಯೇಷನ್ಗಳು ಮಾಡೋದು ಹೇಗೆ ಅಂತ. ಈ ಆಸನ ಮಾಡೋದ್ರಿಂದ ನಿಮ್ಮ ಲೆಗ್ಗಳಿಗೆ ಅಂದರೆ ನಿಮ್ಮ ಕಾಲುಗಳಿಗೆ ಬಲ ಸಿಗುತ್ತೆ, ನಿಮ್ಮ ಹ್ಯಾಮ್ಸ್ಟ್ರಿಂಗ್ನ ಸ್ಟ್ರೆಚ್ ಮಾಡಲು ಸಹಾಯ ಮಾಡುತ್ತೆ, ಹಾಗೂ ಇದು ಫಾರ್ವರ್ಡ್ ಬೆಂಡ್ ಮಾಡಿದಾಗ ನಿಮ್ಮ ಹೊಟ್ಟೆಯನ್ನು ಕಾಂಟ್ರ್ಯಾಕ್ಟ್ ಮಾಡೋದ್ರಿಂದ ನಿಮ್ಮ ಡೈಜೆಷನ್ ಪವರ್ ಇಂಪ್ರೂವ್ ಆಗುತ್ತೆ. ಗ್ಯಾಸ್ಟ್ರೈಟಿಸ್ ಪ್ರಾಬ್ಲಮ್ ಇರೋವಂಥವರಿಗೆ ಈ ಆಸನ ಮಾಡೋದ್ರಿಂದ ಅವರ ಗ್ಯಾಸ್ಟ್ರೈಟಿಸ್ ಇಶ್ಯೂನ ಕಂಟ್ರೋಲ್ ಮಾಡ್ಕೊಬೋದು. ಹಾಗೂ ಇದು ಫಾರ್ವರ್ಡ್ ಬೆಂಡಲ್ಲಿ ಹೋಲ್ಡ್ ಮಾಡೋದ್ರಿಂದ ನಿಮ್ಮ ಬ್ರೈನಿಗೆ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗಿ ನಿಮ್ಮ ಮೈಂಡನ್ನು ಕಾಮ್ ಆಗಿಟ್ಟು ನಿಮ್ಮ ಸ್ಟ್ರೆಸ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಈ ಆಸನವನ್ನು ಯಾವುದೇ ರೀತಿಯ ನೀ ಇಂಜುರಿ ಇರೋವಂಥವರು, ಶೋಲ್ಡರ್ ಇಂಜುರಿ ಇರೋವಂಥವ್ರು ಹಾಗೂ ಹೈ ಬ್ಲಡ್ ಪ್ರೆಷರ್ ಇರೋವಂಥವ್ರು ಅವಾಯ್ಡ್ ಮಾಡಬೇಕು. ಸೊ ಈಗ ನೆಕ್ಸ್ಟ್ ಆಸನ ಉತ್ಕಟಾಸನ. ಈ ಉತ್ಕಟಾಸನದಲ್ಲಿ ಮೂರು ವೇರಿಯೇಷನ್ಗಳು ಮಾಡೋದು ಹೇಗೆ ಹಾಗೂ ಈ ಆಸನ ಮಾಡೋದ್ರಿಂದ ಯಾವುದೆಲ್ಲ ಬೆನಿಫಿಟ್ ಇದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ತಾಡಾಸನದಿಂದ ಸ್ಥಿತಿ ತಾಡಾಸನ, ಎರಡೂ ಕಾಲುಗಳನ್ನು ಒಟ್ಟಿಗೆ ಜೋಡಿಸಿ ಎರಡೂ ಕೈಗಳನ್ನು ರಿಲ್ಯಾಕ್ಸ್ಡ್ ಆ್ಯಂಡ್ ಸ್ಟ್ರೇಟಾಗಿ ಇಡಬೇಕು. ಈಗ ಉಸಿರು ತಗೊಳ್ತಾ ನಿಮ್ಮ ಮಂಡಿಯನ್ನು ಬೆಂಡ್ ಮಾಡ್ತಾ ಸೈಮಲ್ಟೇನಿಯಸ್ಲಿ ನಿಮ್ಮ ಕೈಗಳನ್ನು ಭುಜದ ನೇರಕ್ಕೆ ತರಬೇಕು. ಇಲ್ಲಿ ಒಂದನ್ನು ಗಮನಿಸಬೇಕು, ಮಂಡಿಯನ್ನು ಬೆಂಡ್ ಮಾಡಿದಾಗ ನಿಮ್ಮ ನೀ ಮತ್ತು ನಿಮ್ಮ ಟೋ ಒಂದೇ ಲೈನ್ನಲ್ಲಿ ಇರಬೇಕು. ನಿಮ್ಮ ಬ್ಯಾಕ್ ಆದಷ್ಟು ಸ್ಟ್ರೇಟಾಗಿದ್ದು ನಿಮ್ಮ ಹಿಪ್ಸನ್ನು ಆದಷ್ಟು ಕೆಳಗೆ ತಗೊಂಡು ಹೋಗಬೇಕು. ನಿಮ್ಮ ಶೋಲ್ಡರ್ಸ್ ರಿಲ್ಯಾಕ್ಸ್ ಆಗಿರಬೇಕು, ಫೇಷಿಯಲ್ ಮಸಲ್ಸ್ ರಿಲ್ಯಾಕ್ಸ್ ಆಗಿರಬೇಕು. 5-10 ಬಾರಿ ದೀರ್ಘ ಉಸಿರಾಟ. ಈಗ ನಿಧಾನವಾಗಿ ಉಸಿರು ತಗೊಳ್ತಾ ಮಂಡಿಯನ್ನು ಸ್ಟ್ರೇಟ್ ಮಾಡಿ ಕೈಗಳನ್ನು ರಿಲೀಸ್ ಮಾಡಿ ರಿಲ್ಯಾಕ್ಸ್ ಮಾಡಿ ತಾಡಾಸನದಲ್ಲಿ ಎರಡೂ ಕಾಲುಗಳನ್ನು ಸ್ಪ್ರೆಡ್ ಮಾಡಿ ಕಣ್ಣುಗಳನ್ನು ಮುಚ್ಚಿ ರಿಲ್ಯಾಕ್ಸ್. ಇದು ಉತ್ಕಟಾಸನ ಮೊದಲನೆಯ ವೇರಿಯೇಷನ್. ಈಗ ಎರಡನೆಯ ವೇರಿಯೇಷನ್, ಮತ್ತೆ ಸ್ಥಿತಿ ತಾಡಾಸನ, ಎರಡೂ ಕಾಲುಗಳನ್ನು ಜೋಡಿಸಿ ಉಸಿರು ತಗೊಳ್ತಾ ಮಂಡಿಯನ್ನು ಮಡಚುತ್ತಾ ಸೈಮಲ್ಟೇನಿಯಸ್ ಆಗಿ ಕೈಗಳನ್ನು ಭುಜದ ನೇರಕ್ಕೆ ತರಬೇಕು. ಸ್ಟೆಪ್ 2. ಸ್ಟೆಪ್ 3, ನಿಧಾನವಾಗಿ ನಿಮ್ಮ ಹಿಮ್ಮಡಿಯನ್ನು ಮೇಲಕ್ಕೆ ರೇಸ್ ಮಾಡಿ ಇಲ್ಲಿ ಕೂಡ ನಿಮ್ಮ ಭುಜಗಳನ್ನು ರಿಲ್ಯಾಕ್ಸ್ಡ್ ಆಗಿಡಬೇಕು. 5-10 ಬಾರಿ ದೀರ್ಘ ಉಸಿರಾಟ. ಆದಷ್ಟು ನಿಮ್ಮ ಹಿಮ್ಮಡಿಯನ್ನು ಮೇಲಕ್ಕೆ ರೇಸ್ ಮಾಡಿ ನಿಮ್ಮ ಟೋಸ್ಗಳ ಮೇಲೆ ಬ್ಯಾಲೆನ್ಸ್ ಮಾಡಬೇಕು. ಈ ಒಂದು ಆಸನ ಮಾಡೋದ್ರಿಂದ ನಿಮ್ಮ ಮಂಡಿಗಳಿಗೆ ಬಲ ಸಿಗುತ್ತೆ, ನಿಮ್ಮ ಆ್ಯಂಕಲ್ಗಳಿಗೆ ಒಳ್ಳೆಯ ಬಲ ಸಿಗುತ್ತೆ, ಹಾಗೂ ನಿಮ್ಮ ಆರ್ಮ್ಸ್ಗಳನ್ನ ಸ್ಟ್ರೆಂಥ್ನಿಂಗ್ ಮಾಡೋದಕ್ಕೆ ಬಹಳನೇ ಉಪಯೋಗಕಾರಿ. ನಿಮ್ಮ ಬ್ಯಾಲೆನ್ಸಿಂಗ್ ಪವರ್ ಇಂಪ್ರೂವ್ ಮಾಡುತ್ತೆ, ನಿಮ್ಮ ಕಾನ್ಸಂಟ್ರೇಷನ್ ಇಂಪ್ರೂವ್ ಮಾಡೋದಕ್ಕೆ ಈ ಆಸನ ಬಹಳ ಉಪಯೋಗಕಾರಿ. ಈಗ ಉಸಿರು ತಗೊಳ್ತಾ ನಿಧಾನವಾಗಿ ಸ್ಟ್ರೇಟಾಗಿ ಬನ್ನಿ, ಎರಡೂ ಕೈಗಳನ್ನು ರಿಲೀಸ್ ಮಾಡಿ ಎರಡೂ ಕಾಲುಗಳನ್ನು ಸ್ಪ್ರೆಡ್ ಮಾಡಿ ತಾಡಾಸನದಲ್ಲಿ ರಿಲ್ಯಾಕ್ಸ್ ಮಾಡಿ. ಸೊ ಉತ್ಕಟಾಸನ ವೇರಿಯೇಷನ್ 2 ಮಾಡಿದ್ದಾಯಿತು. ಈಗ ವೇರಿಯೇಷನ್ 3 ಮಾಡೋಣ. ಎರಡೂ ಕಾಲುಗಳನ್ನು ಮತ್ತೆ ಸ್ಥಿತಿ ತಾಡಾಸನದಲ್ಲಿ ಜೋಡಿಸಿ ಎರಡೂ ಕೈಗಳನ್ನು ಫ್ರೀ ಆ್ಯಂಡ್ ರಿಲ್ಯಾಕ್ಸ್ಡ್ ಆಗಿ ಸ್ಟ್ರೇಟಾಗಿ ಇಡಬೇಕು. ಈಗ ಉಸಿರು ತಗೊಳ್ತಾ ಎರಡೂ ಕೈಗಳನ್ನು ತಲೆಯ ಮೇಲೆ ಸ್ಟ್ರೆಚ್ ಮಾಡಿ ನಿಮ್ಮ ಮಂಡಿಯನ್ನು ಬೆಂಡ್ ಮಾಡಬೇಕು. ಇಲ್ಲಿ ಕೂಡ ನಿಮ್ಮ ಮಂಡಿ ನಿಮ್ಮ ಟೋಸ್ ಮೇಲೆ ಇರಬೇಕು,
ಆದಷ್ಟು ನಿಮ್ಮ ಮೈಯಿನ ತೂಕ ಹಿಮ್ಮಡಿಯ ಭಾಗಕ್ಕೆ ಬರಲಿ, ಸ್ವಲ್ಪ ಹಿಪ್ಸಿನ ಕೆಳಗೆ ಹೋಗುತ್ತೆ. ಆ್ಯಂಡ್ ನಿಮ್ಮ ಕೈಗಳು ಸ್ಟ್ರೇಟ್ ಜೋಡಿಸೋ ಅವಶ್ಯಕತೆಯನ್ನು ಹೋಲ್ಡ್ ಮಾಡಿ. ಇಲ್ಲಿ 5-10 ಬಾರಿ ದೀರ್ಘ ಉಸಿರಾಟ. ಈ ಆಸನ ಮಾಡೋದ್ರಿಂದ ನಿಮ್ಮ ಲೋವರ್ ಬ್ಯಾಕ್ಗೆ ಸ್ಟ್ರೆಂಥನಿಂಗ್ ಕೊಡುತ್ತೆ, ಹಾಗೂ ನಿಮ್ಮ ಶೋಲ್ಡರ್ ಸ್ಟ್ರೆಂಥಿಂಗ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ, ನಿಮ್ಮ ಬ್ಯಾಲೆನ್ಸಿಂಗ್ ಇಂಪ್ರೂವ್ ಮಾಡುತ್ತೆ, ಹಾಗೂ ನಿಮ್ಮ ಮೊಣಕಾಲುಗಳಿಗೆ ಬಲ ಕೊಡುತ್ತೆ. ಸೊ 5-10 ಬಾರಿ ದೀರ್ಘ ಉಸಿರಾಟ ಆದ ನಂತರ ನಿಧಾನವಾಗಿ ಉಸಿರು ತಗೊಳ್ತಾ ನಿಮ್ಮ ಮಂಡಿಯನ್ನು ಸ್ಟ್ರೇಟ್ ಮಾಡಿ ಉಸಿರು ಬಿಡುತ್ತಾ ನಿಮ್ಮ ಎರಡೂ ಕೈಗಳನ್ನು ರಿಲೀಸ್ ಮಾಡಿ ತಾಡಾಸನದಲ್ಲಿ ರಿಲ್ಯಾಕ್ಸ್ ಮಾಡಿ. ಈಗ ಇವತ್ತಿನ ಮುಂದಿನ ಆಸನ ಗರುಡಾಸನ. ಈ ಗರುಡಾಸನ ಬ್ಯಾಲೆನ್ಸಿಂಗ್ ಪೋಸ್ಚರ್ ಆಗತ್ತೆ. ಸೊ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀವಿ. ಎರಡೂ ಕಾಲುಗಳನ್ನು ಜೋಡಿಸಿ ನಿಮ್ಮ ಬಲಗಾಲಿಂದ ಶುರು ಮಾಡಬೇಕು. ನಿಮ್ಮ ಬಲಗಾಲು ಎಡಗಾಲ ಮುಂದೆ ಬಂದು ತಾಡಾಸನದಿಂದ ಎರಡೂ ಕಾಲುಗಳನ್ನು ಜೋಡಿಸಿ ಸ್ಥಿತಿ. ನಿಮ್ಮ ಬಲಗಾಲನ್ನು ಮುಂದೆ ತಂದು ಎಡಗಾಲಿಗೆ ರ್ಯಾಪ್ ಮಾಡಬೇಕು. ನಿಮ್ಮ ಎರಡೂ ಕೈಗಳನ್ನು ರ್ಯಾಪ್ ಮಾಡಿ ಬಲಗಾಲು ಮೇಲೆ ಇರೋದ್ರಿಂದ ನಿಮ್ಮ ಬಲಗೈ ಕೂಡ ಮೇಲೆ ತರಬೇಕು. ಇದು ಗರುಡಾಸನ. ಇಲ್ಲಿ ಕೈಗಳನ್ನು ಸ್ವಲ್ಪ ಮೇಲೆ ಸ್ಟ್ರೆಚ್ ಮಾಡಿ ಹೋಲ್ಡ್ ಮಾಡಿ 5-10 ಬಾರಿ ದೀರ್ಘ ಉಸಿರಾಟ. ಈ ಆಸನ ಮಾಡೋದ್ರಿಂದ ನಿಮ್ಮ ಕಾನ್ಸಂಟ್ರೇಷನ್, ನಿಮ್ಮ ಫೋಕಸ್ ಇಂಪ್ರೂವ್ ಆಗುತ್ತೆ. ನಿಮ್ಮ ಮೊಣಕಾಲಿಗೆ ಹಾಗೂ ನಿಮ್ಮ ಆ್ಯಂಕಲ್ನ ಸ್ಟ್ರೆಂಥ್ನಿಂಗ್ ಇಂಪ್ರೂವ್ ಮಾಡುತ್ತೆ, ನಿಮ್ಮ ಶೋಲ್ಡರ್ ಸ್ಟ್ರೆಂಥ್ನಿಂಗ್ ಇಂಪ್ರೂವ್ ಮಾಡುತ್ತೆ, ಹಾಗೂ ನಿಮ್ಮ ಕೋರ್ ಸ್ಟ್ರೆಂಥ್ನಿಂಗ್ ಕೂಡ ಇಂಪ್ರೂವ್ ಆಗುತ್ತೆ. ಈಗ ನಿಧಾನವಾಗಿ ಉಸಿರು ಬಿಡ್ತಾ ನಿಮ್ಮ ಕಾಲುಗಳನ್ನು ರಿಲೀಸ್ ಮಾಡಿ, ಕೈಗಳನ್ನು ರಿಲೀಸ್ ಮಾಡಿ ರಿಲ್ಯಾಕ್ಸ್ ತಾಡಾಸನದಲ್ಲಿ ರಿಲ್ಯಾಕ್ಸ್ ಮಾಡಿ. ಪುನಃ ಇದನ್ನು ಲೆಫ್ಟ್ ಸೈಡ್ ನಿಮ್ಮ ಎಡಭಾಗದಲ್ಲಿ ರಿಪೀಟ್ ಮಾಡೋಣ. ಮತ್ತೆ ಸ್ಥಿತಿ ತಾಡಾಸನ. ಇಲ್ಲಿ ನಿಮ್ಮ ಎಡಗಾಲನ್ನು ಬಲಗಾಲಿನ ಮುಂದೆ ತಗೊಂಡು ನಿಮ್ಮ ಬಲಗಾಲಿಗೆ ರ್ಯಾಪ್ ಮಾಡಿ ನಿಮ್ಮ ಎಡಗೈ ಮೇಲೆ ಬರಲಿ. ಯಾವ ಕಾಲು ಮೇಲೆ ಇರುತ್ತೋ ಅದೇ ಕೈ ಮೇಲೆ ಬರುತ್ತೆ. ನಿಧಾನವಾಗಿ ಕೈನ ಸ್ವಲ್ಪ ಸ್ಟ್ರೆಚ್ ಮಾಡಿ 5-10 ಬಾರಿ ದೀರ್ಘ ಉಸಿರಾಟ. ಈ ಆಸನ ಮಾಡೋದ್ರಿಂದ ನಿಮ್ಮ ಸ್ಟ್ರೆಸ್ ಕೂಡ ಕಂಟ್ರೋಲ್ ಮಾಡಬಹುದು. ಸೊ ನಿಧಾನವಾಗಿ ರಿಲೀಸ್ ಮಾಡಿ ಕೈಗಳನ್ನು ರಿಲ್ಯಾಕ್ಸ್ ಮಾಡಿ ತಾಡಾಸನದಲ್ಲಿ ರಿಲ್ಯಾಕ್ಸ್ ಮಾಡಿ. ಸೊ ವೀಕ್ಷಕರೇ, ಈ ಆಸನವನ್ನು ಮೆನ್ಸುರೇಷನ್ ಟೈಮ್ನಲ್ಲಿ ಅವಾಯ್ಡ್ ಮಾಡಬೇಕು, ಮತ್ತು ಯಾವುದೇ ರೀತಿಯ ನೀ ರಿಲೇಟೆಡ್ ಇಶ್ಯೂ ಇರೋವಂಥವರು ಈ ಆಸನವನ್ನು ಮಾಡಬಾರ್ದು. ಮೊದಲನೇದಾಗಿ ಅರ್ಧಬದ್ಧ ಪದ್ಮೋತ್ತಾನಾಸನ. ಈ ಆಸನ ಮಾಡೋದು ಹೇಗೆ ಹಾಗೂ ಇದರ ಬೆನಿಫಿಟ್ಸ್ಗಳೆಲ್ಲ ಏನು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ತಾಡಾಸನದಿಂದ ಸ್ಥಿತಿ ತಾಡಾಸನ. ಒಂದು ದೀರ್ಘವಾದ ಉಸಿರಾಟ. ನಿಮ್ಮ ಬಲಗಾಲನ್ನು ಫೋಲ್ಡ್ ಮಾಡಿ ಎಡಗಾಲಿನ ಮುಂದೆ ಪ್ಲೇಸ್ ಮಾಡಬೇಕು. ನಂತರ ನಿಮ್ಮ ಬಲಗೈಯನ್ನು ಉಸಿರು ತಗೊಳ್ತಾ ನಿಧಾನವಾಗಿ ಸ್ಟ್ರೆಚ್ ಮಾಡಿ ಉಸಿರು ಬಿಡುತ್ತಾ ಬಗ್ಗಬೇಕು. ಇಲ್ಲಿ
ಐದರಿಂದ ಹತ್ತು ಬಾರಿ ದೀರ್ಘ ಉಸಿರಾಟ. ಉಸಿರು ತಗೊಳ್ತಾ ನಿಧಾನವಾಗಿ ನಿಮ್ಮ ಬಲಗೈಯನ್ನ ಸ್ಟ್ರೆಚ್ ಮಾಡಿ ಉಸಿರು ಬಿಡುತ್ತಾ ನಿಮ್ಮ ಬಲಗೈಯನ್ನ ರಿಲೀಸ್ ಮಾಡಿ ಬಲಗಾಲನ್ನ ಡ್ರಾಪ್ ಮಾಡಿ ತಾಡಾಸನದಲ್ಲಿ ರಿಲ್ಯಾಕ್ಸ್ ಮಾಡಿ. ಈಗ ಮತ್ತೆ ಸ್ಥಿತಿ ತಾಡಾಸನಕ್ಕೆ ಬಂದು ಸೇಮ್ ಥಿಂಗ್ ಎಡಭಾಗದಲ್ಲಿ ರಿಪೀಟ್ ಮಾಡಬೇಕು. ನಿಮ್ಮ ಎಡಗಾಲನ್ನು ಫೋಲ್ಡ್ ಮಾಡಿ ನಿಮ್ಮ ಬಲಗಾಲಿನ ಮುಂದೆ ಪ್ಲೇಸ್ ಮಾಡಬೇಕು. ನಿಮ್ಮ ಬಲಗೈಯಿನ ಸಹಾಯದಿಂದ ನಿಮ್ಮ ಎಡಪಾದವನ್ನು ಹೋಲ್ಡ್ ಮಾಡಿ ಉಸಿರು ತಗೊಳ್ತಾ ನಿಧಾನವಾಗಿ ನಿಮ್ಮ ಎಡಗೈಯನ್ನು ಮೇಲಕ್ಕೆ ಸ್ಟ್ರೆಚ್ ಮಾಡಿ ಉಸಿರು ಬಿಡುತ್ತಾ ಇಲ್ಲಿ ಮತ್ತೆ ಐದರಿಂದ ಹತ್ತು ಬಾರಿ ದೀರ್ಘ ಉಸಿರಾಟ. ಉಸಿರು ತಗೊಳ್ತಾ ನಿಧಾನವಾಗಿ ನಿಮ್ಮ ಎಡಗೈಯನ್ನು ಸ್ಟ್ರೆಚ್ ಮಾಡಿ ಉಸಿರು ಬಿಡುತ್ತಾ ನಿಮ್ಮ ಕೈಯನ್ನು ರಿಲೀಸ್ ಮಾಡಿ ಕಾಲುಗಳನ್ನು ರಿಲೀಸ್ ಮಾಡಿ ರಿಲ್ಯಾಕ್ಸ್. ಈಗ ವೇರಿಯೇಷನ್ ಟು, ಸ್ಥಿತಿ ತಾಡಾಸನಕ್ಕೆ ಬರಬೇಕು. ಉಸಿರು ತಗೊಳ್ತಾ ನಿಮ್ಮ ಬಲಗಾಲನ್ನು ಎಡಗಾಲಿನ ಮುಂದೆ ಪ್ಲೇಸ್ ಮಾಡಿ ನಿಮ್ಮ ಎರಡೂ ಕೈಗಳನ್ನು ಮೇಲೆ ಸ್ಟ್ರೆಚ್ ಮಾಡಿ ಉಸಿರು ಬಿಡುತ್ತಾ ಮುಂದೆ ಬೆಂಡಾಗಿ ಎರಡೂ ಕೈಗಳನ್ನು ನೆಲದ ಮೇಲೆ ಊರಿ ಬ್ಯಾಲೆನ್ಸ್ ಸಿಕ್ಕ ನಂತರ ನಿಮ್ಮ ಎರಡೂ ಕೈಗಳಿಂದ ನಿಮ್ಮ ಆ್ಯಂಕಲನ್ನು ಹೋಲ್ಡ್ ಮಾಡಿ ಐದರಿಂದ ಹತ್ತು ಬಾರಿ ದೀರ್ಘ ಉಸಿರಾಟ. ಈಗ ಉಸಿರು ತಗೊಳ್ತಾ ನಿಧಾನವಾಗಿ ಎರಡು ಕೈಗಳನ್ನು ಸ್ಟ್ರೆಚ್ ಮಾಡಿ ರಿಲೀಸ್ ಮಾಡಿ ರಿಲ್ಯಾಕ್ಸ್. ಪುನಃ ಸ್ಥಿತಿ ತಾಡಾಸನ, ನಿಮ್ಮ ಎಡಗಾಲನ್ನು ಫೋಲ್ಡ್ ಮಾಡಿ ಎಡಪಾದವನ್ನು ಬಲಗಾಲಿನ ಮುಂದೆ ಪ್ಲೇಸ್ ಮಾಡಬೇಕು. ಉಸಿರು ತಗೊಳ್ತಾ ಎರಡೂ ಕೈಗಳನ್ನು ಸ್ಟ್ರೆಚ್ ಮಾಡಿ ಉಸಿರು ಬಿಡುತ್ತಾ ಎರಡೂ ಕೈಗಳನ್ನು ಕೆಳಗೆ ಬೆಂಡ್ ಮಾಡಿ ಹೋಲ್ಡ್ ಮಾಡಿ ನಿಮಗೆ ಬ್ಯಾಲೆನ್ಸ್ ಸಿಕ್ಕ ನಂತರ ಎರಡೂ ಕೈಗಳನ್ನು ಆ್ಯಂಕಲಿನ ಹೋಲ್ಡ್ ಮಾಡಬೇಕು. ಉಸಿರು ತಗೊಳ್ತಾ ನಿಧಾನವಾಗಿ ಎರಡೂ ಕೈಗಳನ್ನು ಸ್ಟ್ರೆಚ್ ಮಾಡಿ ರಿಲೀಸ್ ರಿಲ್ಯಾಕ್ಸ್. ಸೊ ವೀಕ್ಷಕರೇ, ನೋಡಿದ್ರಲ್ಲ ಅರ್ಧಬದ್ಧ ಪದ್ಮೋತ್ತನಾಸನ ವೇರಿಯೇಷನ್ಗಳು ಮಾಡೋದು ಹೇಗೆ ಅಂತ. ಈ ಆಸನ ಮಾಡೋದ್ರಿಂದ ನಿಮ್ಮ ಲೆಗ್ಗಳಿಗೆ ಅಂದರೆ ನಿಮ್ಮ ಕಾಲುಗಳಿಗೆ ಬಲ ಸಿಗುತ್ತೆ, ನಿಮ್ಮ ಹ್ಯಾಮ್ಸ್ಟ್ರಿಂಗ್ನ ಸ್ಟ್ರೆಚ್ ಮಾಡಲು ಸಹಾಯ ಮಾಡುತ್ತೆ, ಹಾಗೂ ಇದು ಫಾರ್ವರ್ಡ್ ಬೆಂಡ್ ಮಾಡಿದಾಗ ನಿಮ್ಮ ಹೊಟ್ಟೆಯನ್ನು ಕಾಂಟ್ರ್ಯಾಕ್ಟ್ ಮಾಡೋದ್ರಿಂದ ನಿಮ್ಮ ಡೈಜೆಷನ್ ಪವರ್ ಇಂಪ್ರೂವ್ ಆಗುತ್ತೆ. ಗ್ಯಾಸ್ಟ್ರೈಟಿಸ್ ಪ್ರಾಬ್ಲಮ್ ಇರೋವಂಥವರಿಗೆ ಈ ಆಸನ ಮಾಡೋದ್ರಿಂದ ಅವರ ಗ್ಯಾಸ್ಟ್ರೈಟಿಸ್ ಇಶ್ಯೂನ
ಕಂಟ್ರೋಲ್ ಮಾಡ್ಕೊಬಹುದು. ಹಾಗೂ ಇದು ಫಾರ್ವರ್ಡ್ ಬೆಂಡಲ್ಲಿ ಹೋಲ್ಡ್ ಮಾಡೋದ್ರಿಂದ ನಿಮ್ಮ ಬ್ರೈನಿಗೆ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗಿ ನಿಮ್ಮ ಮೈಂಡನ್ನು ಕಾಮ್ ಆಗಿಟ್ಟು ನಿಮ್ಮ ಸ್ಟ್ರೆಸ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಈ ಆಸನವನ್ನು ಯಾವುದೇ ರೀತಿಯ ನೀ ಇಂಜುರಿ ಇರೋವಂಥವರು, ಶೋಲ್ಡರ್ ಇಂಜುರಿ ಇರೋವಂಥವ್ರು ಹಾಗೂ ಹೈ ಬ್ಲಡ್ ಪ್ರೆಷರ್ ಇರೋವಂಥವ್ರು ಅವಾಯ್ಡ್ ಮಾಡಬೇಕು. ಸೊ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ಅರ್ಧಬದ್ಧ ಪದ್ಮೋತ್ತಾಸನ ವೇರಿಯೇಷನ್, ಉತ್ಕಟಾಸನ ವೇರಿಯೇಷನ್ ಹಾಗೂ ಗರುಡಾಸನ ಹೇಗೆ ಮಾಡೋದು ಹಾಗೂ ಅದರ ಬೆನಿಫಿಟ್ಸ್ಗಳೆಲ್ಲ ಏನು ಅಂತ ತಿಳಿಸ್ಕೊಟ್ಟಿದ್ದೀನಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಆಸನಗಳು ಹಾಗೂ ಅದರ ಬೆನಿಫಿಟ್ಸ್ಗಳೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಅಮೋಘ್ ಟಿವಿ. ನಮಸ್ತೆ.